ದತ್ತಪೀಠ ವಿವಾದಕ್ಕೆ ಶಾಶ್ವತ ಪರಿಹಾರ ಕಂಡುಹಿಡಿಬೇಕು ಅಂತಾದರೆ ಮಾನ್ಯ ಮುಖ್ಯಮಂತ್ರಿಗಳು ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಮಾಡಿ ಸರ್, ನಮಗಿರೋ ಮಾಹಿತಿ ಪ್ರಕಾರ ಇನಾಮ್ ದತ್ತಾತ್ರೇಯ ಪೀಠ ಗ್ರಾಮದ ಸರ್ವೆ ನಂಬರ್ 195 ದತ್ತಾತ್ರೇಯ ದೇವರು ಇದೆ, ದತ್ತಾತ್ರೇಯ ಪೀಠ ಇದೆ ಅಂತ ಕಂದಾಯ ಇಲಾಖೆ ದಾಖಲೆಗಳು ಮತ್ತು ಮುಜರಾಯಿ ಇಲಾಖೆ ದಾಖಲೆಗಳು ಹೇಳ್ತಾರೆ. ಸರ್ವೆ ನಂಬರ್ 57 ನಾಗೇನಹಳ್ಳಿ ಗ್ರಾಮ, ಅಲ್ಲಿ ಬಾಬಾ ಬುಡನ್ ದರ್ಗಾ ಇದೆ ಅಂತ ಕಂದಾಯದ ದಾಖಲೆಗಳು ಹೇಳ್ತಾರೆ. ಬಾಬಾ ಬುಡನ್ ದರ್ಗಾವನ್ನು ವಾಸ್ತವಿಕವಾಗಿರುವಂಥ ಸರ್ವೆ ನಂಬರ್ 57 ಇರೋದನ್ನು ಎತ್ತಿ ಹಿಡಿದು ಉರುಸ್ನ ಅಲ್ಲಿಗೆ ಮಾಡೋದಕ್ಕೆ ಅವಕಾಶ ಮಾಡಿದ್ರೆ ವಿವಾದ ಶಾಶ್ವತವಾಗಿ ಬಗೆಹರಿಯುತ್ತೆ. ಪ್ರತಿ ವರ್ಷ 4,000-5,000 ಪೊಲೀಸರನ್ನ ನಿಯುಕ್ತಿ ಮಾಡೋದು, ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡೋದು, ವಾತಾವರಣ ಏನೋ ಬಿಗುವಿನಿಂದ ಕೂಡಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸೋದು ಎಲ್ಲವಕ್ಕೂ ಪರಿಹಾರ ಆಗುತ್ತೆ. ಬಾಬಾ ಬಡನ್ ದರ್ಗಾ ಇರೋದು ನಾಗೇನಹಳ್ಳಿ ಸರ್ವೆ ನಂಬರ್ 57 ಅಲ್ಲಿಗೆ ಶಿಫ್ಟ್ ಮಾಡಲಿ. ಉರುಸ್ನ ದತ್ಪೀಠದಲ್ಲಿ ಯಾಕೆ ಬಂದ್ ಮಾಡಬೇಕು? ದತ್ಪೀಠದಲ್ಲಿ ಬಂದ್ ಮಾಡ್ತೀವಿ ಅಂತ ಹೊರಟಾಗ ನಾವು ದತ್ತ ಜಯಂತಿನ ನಾಗೇನಹಳ್ಳಿಲೂ ಮಾಡ್ತೀವಿ ಅಂತ ಶ್ರೀರಾಮ್ ಸೇನೆ ಹೇಳೋದ್ರಲ್ಲಿ ತಪ್ಪೇನಿದೆ? ಹಂಗಾಗಿ ಶಾಶ್ವತವಾಗಿ ಬಗೆಹರಿಸಬೇಕು ಅಂತಂದರೆ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಆ ದಾಖಲೆಗಳನ್ನು ಆಧರಿಸಿ ವಿವಾದವನ್ನು ಶಾಶ್ವತವಾಗಿ ಬಗೆಹರಿಸುವಂಥ ಕೆಲಸವನ್ನು ಕರ್ನಾಟಕದ ಸರ್ಕಾರ ಮಾಡಬೇಕು ಅಂತ ನಾನು ಆಗ್ರಹ ಮಾಡಿದೆ. ದತ್ತಪೀಠ ವಿವಾದಕ್ಕೆ ಶಾಶ್ವತ ಪರಿಹಾರ ಕಂಡುಹಿಡಿಬೇಕು ಅಂತಾದರೆ ಮಾನ್ಯ ಮುಖ್ಯಮಂತ್ರಿಗಳು ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಮಾಡಿ ಸರ್, ನಮಗಿರೋ ಮಾಹಿತಿ ಪ್ರಕಾರ ಇನಾಮ್ ದತ್ತಾತ್ರೇಯ ಪೀಠ ಗ್ರಾಮದ ಸರ್ವೆ ನಂಬರ್ 195 ದತ್ತಾತ್ರೇಯ ದೇವರು ಇದೆ, ದತ್ತಾತ್ರೇಯ ಪೀಠ ಇದೆ ಅಂತ ಕಂದಾಯ ಇಲಾಖೆ ದಾಖಲೆಗಳು ಮತ್ತು ಮುಜರಾಯಿ ಇಲಾಖೆ ದಾಖಲೆಗಳು ಹೇಳ್ತಾರೆ. ಸರ್ವೆ ನಂಬರ್ 57 ನಾಗೇನಹಳ್ಳಿ ಗ್ರಾಮ, ಅಲ್ಲಿ ಬಾಬಾ ಬುಡನ್ ದರ್ಗಾ ಇದೆ ಅಂತ ಕಂದಾಯದ ದಾಖಲೆಗಳು ಹೇಳ್ತಾರೆ. ಬಾಬಾ ಬುಡನ್ ದರ್ಗಾವನ್ನು ವಾಸ್ತವಿಕವಾಗಿರುವಂಥ ಸರ್ವೆ ನಂಬರ್ 57 ಇರೋದನ್ನು ಎತ್ತಿ ಹಿಡಿದು ಉರುಸ್ನ ಅಲ್ಲಿಗೆ ಮಾಡೋದಕ್ಕೆ ಅವಕಾಶ ಮಾಡಿದ್ರೆ ವಿವಾದ ಶಾಶ್ವತವಾಗಿ ಬಗೆಹರಿಯುತ್ತೆ. ಪ್ರತಿ ವರ್ಷ 4,000-5,000 ಪೊಲೀಸರನ್ನ ನಿಯುಕ್ತಿ ಮಾಡೋದು, ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡೋದು, ವಾತಾವರಣ ಏನೋ ಬಿಗುವಿನಿಂದ ಕೂಡಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸೋದು ಎಲ್ಲವಕ್ಕೂ ಪರಿಹಾರ ಆಗುತ್ತೆ. ಬಾಬಾ ಬಡನ್ ದರ್ಗಾ ಇರೋದು ನಾಗೇನಹಳ್ಳಿ ಸರ್ವೆ ನಂಬರ್ 57 ಅಲ್ಲಿಗೆ ಶಿಫ್ಟ್ ಮಾಡಲಿ. ಉರುಸ್ನ ದತ್ಪೀಠದಲ್ಲಿ ಯಾಕೆ ಬಂದ್ ಮಾಡಬೇಕು? ದತ್ಪೀಠದಲ್ಲಿ ಬಂದ್ ಮಾಡ್ತೀವಿ ಅಂತ ಹೊರಟಾಗ ನಾವು ದತ್ತ ಜಯಂತಿನ ನಾಗೇನಹಳ್ಳಿಲೂ ಮಾಡ್ತೀವಿ ಅಂತ ಶ್ರೀರಾಮ್ ಸೇನೆ ಹೇಳೋದ್ರಲ್ಲಿ ತಪ್ಪೇನಿದೆ? ಹಂಗಾಗಿ ಶಾಶ್ವತವಾಗಿ ಬಗೆಹರಿಸಬೇಕು ಅಂತಂದರೆ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಆ ದಾಖಲೆಗಳನ್ನು ಆಧರಿಸಿ ವಿವಾದವನ್ನು ಶಾಶ್ವತವಾಗಿ ಬಗೆಹರಿಸುವಂಥ ಕೆಲಸವನ್ನು ಕರ್ನಾಟಕದ ಸರ್ಕಾರ ಮಾಡಬೇಕು ಅಂತ ನಾನು ಆಗ್ರಹ ಮಾಡಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.